ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಾರ್ಟ್ ಇನ್ಸ್ಟ್ರಕ್ಷನ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಾಂತಿ ಮೂವಿಯ ಒಂದು ಪೋಸ್ಟರ್ನ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ದರ್ಶನ್ ಅವರ ಒಂದು ಕ್ರಾಂತಿ ಮೂವಿಯ ಒಂದು ಪೋಸ್ಟರ್ನ ಡ್ರಾಯಿಂಗ್ ಮಾಡ್ತಾ ಯಾವ ಥರ ಡ್ರಾಯಿಂಗ್ ಮಾಡೋದು, ಅದನ್ನು ಗ್ರೇಡ್ ಮೆಥಡ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಡ್ರಾಯಿಂಗ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಗೈಸ್, ಯಾರು ಹೊಸಬ್ರಿದ್ರೆ ವಿಡಿಯೋಗೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬರ್ತಾ ಹೋಗುತ್ತೆ, ಅಂದರೆ ನೋಟಿಫಿಕೇಷನ್ ಆಗುತ್ತೆ. ಸೊ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಕೊನೆಗೆ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೇನಾದ್ರೂ ಇಷ್ಟ ಆಯಿತು ಇದೇ ರೀತಿ ಡ್ರಾಯಿಂಗ್ ವಿಡಿಯೋ ಮಾಡಬೇಕು ಅಂದರೆ, ಯಾರ್ದಾದ್ರೂ ಡ್ರಾಯಿಂಗ್ ಮಾಡಬೇಕು ಅಂತಂದರೆ, ನೀವು ಕೆಳಗಡೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೀತಿಯಾದ ಒಂದು ಡ್ರಾಯಿಂಗ್ ಮಾಡಿ, ಇಂಥದ್ದೇ ಒಂದು ಡ್ರಾಯಿಂಗ್ ಮಾಡಿ ಅಂತ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ. ಸೊ ಗೈಸ್, ಇವತ್ತಿನ ಡ್ರಾಯಿಂಗು ಬಂದುಬಿಟ್ಟು ದರ್ಶನ್ ಅವ್ರದ್ದಾಗಿರುತ್ತೆ. ಆ್ಯಂಡ್ ಈ ಒಂದು ಯಾವ್ದು ಸೈಜ್ ಪೇಪರ್ ಅಂದರೆ ಒಂದು A4 ಸೈಜ್ನ ಒಂದು ಪೇಪರ್ ಆಗಿರುತ್ತೆ. ಈ ಒಂದು ಪೇಪರು ಇದು ಎಷ್ಟು GSM ಇದೆ ಅಂದರೆ 160 GSM ಇದೆ. ಸೊ ತುಂಬ ಜನ ಪೋರ್ಟ್ರೇಟ್ ರಂಗಿಗೆ 80 GSM-ಇಂದ 120 GSM ತನಕ ಯೂಸ್ ಮಾಡೋದು ಕಾಮನ್ ಆಗಿರುತ್ತೆ, ಅಂದರೆ ಕಾಮನಾಗಿ ಅದನ್ನೇ ಯೂಸ್ ಮಾಡೋದು ಕೂಡ. ನಾನು 160 GSM ಯಾಕಪ್ಪ ಯೂಸ್ ಮಾಡ್ತೀನಿ ಅಂದರೆ, ಸ್ವಲ್ಪ ಆಡ್ ಇರುತ್ತೆ, ಮತ್ತು ನೀವು ಇದರಲ್ಲಿ ಕೂಡ ವಾಟರ್ ಕಲರ್ ಪೇಂಟಿಂಗ್ ಕೂಡ ಮಾಡ್ಬೋದು, ಎರಡಕ್ಕೂ ಯೂಸ್ ಮಾಡ್ತೀನಿ ಇದನ್ನು. ಇದು ಈ ಒಂದು ಪೇಪರ್ನಲ್ಲಿ ತುಂಬ ಚೆನ್ನಾಗಿ ಪೋರ್ಟ್ರೇಟ್ ಮಾಡ್ಬೋದು, ಸ್ವಲ್ಪ ಆಡಾಗಿರುತ್ತೆ, ಅದೊಂದು ಬಿಟ್ಟರೆ ಇನ್ಯಾವುದೇ ಪ್ರಾಬ್ಲಮ್ ಇಲ್ಲ. ನೀವೇನಾದ್ರೂ ಯೂಸ್ ಮಾಡಬೇಕು ಅಂದರೆ 80-120 GSM ತನಕ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನೀವು ಔಟ್ಲೈನ್ ಹಾಕಬೇಕು ಅಂತ ಅಂದಾಗ ಸ್ಕ್ವೇರ್ ಪಿಟ್ ಅಂದರೆ ಗ್ರೈಡ್ ಮೆಥಡ್ನ ಯೂಸ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಸ್ಕ್ವೇರ್ಸ್ನ ಎಷ್ಟು ಸ್ಕ್ವೇರ್ ಬಾಕ್ಸ್ನ ಹಾಕೋಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು A4 ಸೈಜ್ ಆದರೂ A3 ಸೈಜ್ ಆದರೂ ಒಂದೇ ಥರ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ, ಏನು ತೊಂದರೆ ಇರಲ್ಲ. ಇದು 2 cm ಅಲ್ಲ, ಸೇಮ್ 2 cm-ಗೆ 14 ಬಾಕ್ಸ್ ಹಾಕ್ಕೊಳ್ಳಿ ಅಂದರೆ ವರ್ಟಿಕಲಾಗಿ, ಆ್ಯಂಡ್ ಮತ್ತು 10 ಬಾಕ್ಸ್ನ ಹಾರಿಜೆಂಟ್ರಲಾಗಿ 2 cm ಕೂಡ ಅದನ್ನೇ ಹಾಕ್ಕೊಳ್ಳಿ. ಆವಾಗ ನಿಮಗೆ ಒಂದು ಸ್ಕ್ವೇರ್ ಬಾಕ್ಸ್ ಬರುತ್ತೆ. ಆ ಒಂದು ಸ್ಕ್ವೇರ್ ಬಾಕ್ಸ್ ಎಷ್ಟಿರುತ್ತೆ ಅಂದರೆ 14 ಬಾಕ್ಸ್x10 ಬಾಕ್ಸ್ ಇರುತ್ತೆ, ಅಂದರೆ ಸೇಮ್ ಇರುತ್ತೆ. ಸೊ ಈ ಒಂದು ಗ್ರೇಡ್ ಮೆಥಡ್ನ ಯೂಸ್ ಮಾಡಿಕೊಂಡು ಹೆಂಗೆ ಡ್ರಾಯಿಂಗ್ ಮಾಡೋದು ಅಂತಲೂ ಒಂದು ಅಪ್ಲಿಕೇಶನ್ ಇದೆ. ಸೊ ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಡ್ರಾಯಿಂಗ್ ಗ್ರೇಡ್ ಮೇಕರ್ ಅಂತ, ಅದು ನಿಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ. ಸಿಕ್ಕಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ಗ್ರೈಡ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಗ್ರೈಡ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಒಂದು ಫೋಟೋ ಯಾರ್ದಾದ್ರೂ ನೀವು ಯಾವ್ದನ್ನ ಡ್ರಾ ಮಾಡಬೇಕು ಅಂತಿರ್ತೀರೋ ಆ ಫೋಟೋನ ಹಾಕೊಂಡ್ರೆ ನಿಮಗೆ ಆರಾಮಾಗಿ ಆ ಗ್ರೈಡ್ ಬರುತ್ತೆ. ನೀವು ಅಲ್ಲೂ ಕೂಡ ಸೇಮ್ ಆಗಿ ಹಾಕೊಬೇಕು ಅಂತಂದರೆ 14x12 11 ಹಾಕೊಬೇಕಾಗುತ್ತೆ. ಸೊ 11 or 10 ಹಾಕೊಂಡ್ರೆ ನಿಮಗೆ ಒಂದು ಒಳ್ಳೆ ಸ್ಕ್ವೇರ್ ಬರುವಂತಹ ಇರುತ್ತೆ, ಅಂದರೆ ನಿಮಗೆ ಡ್ರಾಯಿಂಗ್ ಮಾಡೋ ಒಂದು ಸೈಜ್ ಕೂಡ ಬರುತ್ತೆ. ಸೊ ಗೈಸ್ ನೋಡಿದ್ರಲ್ಲ, ಇವಾಗ ಒಂದು ಒಳ್ಳೆಯ ಸ್ಕ್ವೇರ್ನ ಅಂದರೆ 14x10 ಬಾಕ್ಸ್ ಸ್ಕ್ವೇರ್ ಬಂದಿದೆ. ಸೊ ಇಲ್ಲಿ ನೋಡ್ಬೋದು 1, 2, 3 ಅಂತ ಏನಕ್ಕೆ ಹಾಕೊತಾ ಇದ್ದೀನಿ ಅಂದರೆ, ನೀವು ಆ ಒಂದು ಅಪ್ಲಿಕೇಶನಲ್ಲಿ ನಂಬರ್ಗಳನ್ನ ಹಾಕಿರ್ತಾರೆ, ಆ ನಂಬರ್ನ ಪ್ರಕಾರ ಇಲ್ಲಿ ನಂಬರ್ ಅಂದರೆ ಈ ರೀತಿಯ ಒಂದು ನಂಬರ್ನ ಹಾಕ್ಕೊಂಡು ನೀವು ಡ್ರಾ ಮಾಡ್ತಾ ಬರ್ಬೋದು. ಸೊ ಯಾವ ರೀತಿ ಅಂತಂದರೆ ಇವಾಗ ತೋರಿಸ್ತಾ ಹೋಗ್ತೀನಿ, ನಿಮಗೆ ಒಂದು ಆರೋ ಮಾರ್ಕ್ ಹಾಕಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಗಾಯ್ಸ್, ಫಸ್ಟು ನಾವು ಯಾವಾಗಲೂ ವಿಡಿಯೋ ಅಂದರೆ ಡ್ರಾಯಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಒಂದು ಗಾಗಲ್ಸ್ ಅಥವಾ ಐಸಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿಂದ ನಾನು ಫಸ್ಟ್ ಗಾಗಲ್ಸ್ನ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ಐಸ್ ಡ್ರಾ ಮಾಡೋಕ್ಕಾಗಲ್ಲ ಗಾಗಲ್ಸ್ ಹಾಕೊಂಡಾಗ. ಸೊ ಅದಕ್ಕೋಸ್ಕರ. ಸೊ ನೋಡಿ, ಇಲ್ಲಿ ಗಾಗಲ್ಸ್ನ ಡ್ರಾ ಮಾಡ್ತಕೊಂಡು ಫಸ್ಟು ಏನಕ್ಕೆ ಗಾಗಲ್ಸು ಅಥವಾ ಐಯಿಂದ ಏನಕ್ಕೆ ಡ್ರಾ ಮಾಡಬೇಕು ಅಂತ ಅಂದರೆ, ನಿಮಗೆ ಒಂದು ಫಸ್ಟ್ ಫೇಸ್ನ ಒಂದು ಪಾಯಿಂಟ್ ಸಿಗುತ್ತೆ, ಅಲ್ಲಿಂದ ಡ್ರಾ ಮಾಡ್ತಾ ಹೋದರೆ ನಿಮಗೆ ಅರೌಂಡ್ ಸುತ್ತ ಅಂದರೆ ಅದ್ರ ಒಂದು ರೀತಿ ಹೆಂಗೆ ಡ್ರಾಯಿಂಗ್ ಮಾಡೋದು ಅಂದರೆ ನೋಸ್ ಆಗಿರ್ಬೋದು ಅಥವಾ ಮೌತ್ ಆಗಿರ್ಬೋದು ಕರೆಕ್ಟಾಗಿ ಬರ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಏರಿಂದ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಟ್ರಬಲ್ ಆಗ್ತಾ ಹೋಗ್ತೀರಾ, ಅಂದರೆ ನಿಮಗೆ ಏನೋ ತಪ್ಪು ಮಾಡ್ತಾ ಇದ್ದೀರಾ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾವಾಗಲೂ ಐಯಿಂದ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಕೂಡ ಆರಾಮಾಗಿ ಚೆನ್ನಾಗಿ ಕೂಡ ಡ್ರಾ ಮಾಡ್ಬೋದು. ಸೊ ಓಕೆ, ಔಟ್ಲೈನ್ನ ಯಾವ ಥರ ಹಾಕ್ಕೊಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಅಂದರೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕು ಶೇರು ಆ್ಯಂಡ್ ಕಮೆಂಟ್ ಮಾಡ್ತಾ ಹೋಗಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಕೊನೆಗೆ ಔಟ್ಲೈನ್ ಹಾಕಿರೋ ಒಂದು ವಿಡಿಯೋನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ.